previous class we studied about the 1 by 2 and 1 third parts and 1 fourth parts. ಇದರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ವಿ ಅಲ್ವಾ? 2 by 3 ಅನ್ನು ತಿಳ್ಕೊಂಡಿದ್ವಿ. So now collection of objects and their fractions. See, for example, ಇವಾಗ ನಾವು ಇಲ್ಲಿ stars. Stars ಇದೆ. ಇದು collection of stars group. Okay? ಇದರಲ್ಲಿ ನಾವು ಏನು ಮಾಡ್ತೀವಿ ಇವಾಗ? 4 4 ಅನ್ನ 2 parts ಆಗಿ ಮಾಡಿದ್ವಿ. So, ಏನ ಐತೆ ಇಲ್ಲಿ 2 parts ಆಗಿ ಮಾಡಿದ್ವಿ. So, one whole ಅಲ್ಲಿ one whole group ಅನ್ನು ನಾವು 2 parts ಆಗಿ ಮಾಡಿದಾಗ 1 by 2 and 1 by 2 ಆಗುತ್ತೆ. ನೆನಪಿದೆ ಅಲ್ವಾ? And also ಇವಾಗ ಇದನ್ನೇ next ಇದೆ stars ಅನ್ನೇ 3 parts ಮಾಡೋಣ. So, ಏನಾಯ್ತು? 3 parts ನಮಗೆ ಬಂತು. 3 parts ಅನ್ನು ನಾವು one one group ಆಗಿ ಮಾಡಿದೀವಿ. 1 by 3 ಆಗುತ್ತೆ ಅವಾಗ. 1 third part ಅಂತ ನಾವು ಇದನ್ನ ಕರೀತೀವಿ. So next ಇವಾಗ ಇದರಲ್ಲೇ 3 parts ಅಲ್ಲಿ ನಾವು ಇವಾಗ fourth part ಅನ್ನು ಮಾಡೋಣ. ಇನ್ನೊಂದು ಎಕ್ಸ್ಟ್ರಾ ಆಡ್ ಮಾಡಿದಾಗ fourth part ಆಗಿ ಕಾಣುತ್ತೆ. ಇದರಲ್ಲಿ ನಾವು ಏನು ಮಾಡೋಣ? 2 3 groups ಗೆ ನಾವು ಶೇರ್ ಮಾಡೋಣ. So 3 groups are shared here. So 1 part are not shared. 1 part ಹಾಗೆ ಇದೆ. So ಇದನ್ನ ನಾವು ಹೇಗೆ ಬರೀತೀವಿ? ಇಲ್ಲಿ 4 part 3 parts ನಮಗೆ ಫಸ್ಟ್ ಶೇರ್ ಆಗಿದೆ. ಅದನ್ನ ನಾವು ಮೇಲ್ಗಡೆ ಬರ್ಕೊಂತೀವಿ. ನೆಕ್ಸ್ಟ್ ಕೆಳಗಡೆ by 4 ಇದೆ. ಎಷ್ಟು group ಇದೆ? 1 2 3 4 group ಇದೆ. So 3 by 4 ಅಂತ ಕರೀತೀವಿ. 3 by 4th ಅಂತಾನು ಕೂಡ 3 3rd ಅಂತಾನು 3 4th ಅಂತಾನು ಕೂಡ ಇದನ್ನ ನಾವು ಕರೀತೀವಿ. So let's come here exercise number 3.2. find out the following fractions. Here 3 groups and one group is shaded. So the colored part of fraction is 1/3. Next, the colored part of fraction is, see, here is the 3 parts and 2 parts are colored. So 2/3, 2/3 ಅಂತಾನು ಕರೀಬಹುದು. ನೆಕ್ಸ್ಟ್ 1 2 3 4 ಇದೆ. ನೆಕ್ಸ್ಟ್ ನೀವೇ ಇದನ್ನ ರಿಮೈನಿಂಗ್ ಯಾವ ತರ ಮಾಡೋದು ಅಂತ ಮಾಡಬೇಕು. ತೋರಿಸಿದೀನಿ, ಮಾಡಿ ಅದೇ ತರ. ಕಲರ್ ದ ಬಾಕ್ಸಸ್ ಟು ರೆಪ್ರೆಸೆಂಟ್ಸ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ಸ್. ಸೊ 1/3, 3 ಗ್ರೂಪ್ಸ್ ಇದೆ. ಇದರಲ್ಲಿ 1ಗೆ ನಾವು ಏನು ಮಾಡಬೇಕು? ಶೇಡ್ ಮಾಡಬೇಕು ಅಥವಾ ಕಲರ್ ಮಾಡಬೇಕು. ಸೊ ನೆಕ್ಸ್ಟ್ 3/4. ಸೊ 4 ಪಾರ್ಟಲ್ಲಿ 3 ಪಾರ್ಟ್ಸ್ಗೆ ಶೇಡ್ ಮಾಡಿದ್ದೀನಿ. ಸೊ ರಿಮೈನಿಂಗ್ ಯು ಡೂ. ಓಕೆ, so this chapter now ends. This is also comes to your unit test. Be prepared for your unit test. I will announce the timetable very soon.